ಇವತ್ತು ಜಮೀರ್ ಅಹ್ಮದ್ ಅವರಿಗೆಲ್ಲ ಹಾಕ್ಯಾರಂತೆ. ಈಗ ನಮ್ಮ ತಾಲೂಕ ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾ ಇದ್ರು, ಅದೇನು ಮಾಡೋದು ಗೊತ್ತಿಲ್ಲ. ಯಾರಿಗಾದ್ರೂ ಮತ್ತೊಬ್ರು ಜೆಪಿಗೆ ಮೀಟಿಂಗ್ ಮಾಡಿ ಇವೆಲ್ಲ ಕೇಳಬೇಕು, ಕ್ಯಾಬಿನೆಟ್ ಒಳಗೆ ಚರ್ಚೆ ಮಾಡಬೇಕು, ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಬೇಕು, ಒಬ್ರು ಬರಬೇಕು. ನಮ್ಮದು ಜಿಲ್ಲೆಯ ದುರ್ದೈವ, ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತೈತೆ ಯಾವಾಗೆಲ್ಲ ಕೈಗಡ ಉಸ್ತುವಾರಿ ಸಚಿವರು ಬೇರೆ ಕಡೆ ಬಂದ. 5 ಜನ ಗೆದ್ದಿದ್ರು ಸಹಿತ 5 ಜನರಲ್ಲಿ ಒಬ್ಬರಿಗೂ ಕೂಡ ಮಂತ್ರಿ ಮಾಡಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಆಗಲಿ, ಅದು ದುರಾದೃಷ್ಟಕರ. ಅದಕ್ಕೆ ನಾವು ಮೊನ್ನೆ ನಡೆದಂಥ ಪ್ರಮಾಣ ವಚನ ಸಭೆಯಲ್ಲಿ 5 ಜನ ಶಾಸಕರು ಕೂಡ ಗೈರಾಗಿದ್ವಿ. ಅದನ್ನು ಸರ್ಕಾರಕ್ಕೆ ಈಗಾಗಲೇ ನಾವು ಬಿಸಿ ಮುಟ್ಟಿಸ್ತಕ್ಕಂಥದ್ದನ್ನು ಮಾಡಿದ್ವಿ. ಹಂಗ ಆಗೈತ್ರಿ, ನಾವು ಅದನ್ನ ಒಪ್ಕೊಂತ ನಾವು ಎಲ್ಲ ರೀತಿಯಿಂದ ಕೆಪೇಬಲ್ ಇದ್ವಿ. ಸಮುದಾಯದಿಂದನೂ ನಾನೊಬ್ಬನ MLA ಆಗಿದ್ದೆ, ಆ ಜಿಲ್ಲೆಯ ಉಸ್ತುವಾರಿಯಾಗಿನೂ ಮಾಡ್ಬೋದಾಗಿತ್ತು. ಯಾಕೆ ನಮ್ಮ ಹೈಕಮಾಂಡ್ ಅವ್ರ ತಲೆಯಾಗಿ ಏನು ಬಂತು ಗೊತ್ತಿಲ್ಲ. ಅದು ಯಾವ ರೀತಿಯಾಗಿ ಯಾಕೆ ಜಿಲ್ಲಾ ಪ್ರಾತಿನಿಧ್ಯತೆ, ಸಮುದಾಯದ ಪ್ರಾತಿನಿಧ್ಯತೆ, ಸಮಾಜ ಪ್ರಾತಿನಿಧ್ಯತೆ ಕೊಡ್ತಕ್ಕಂಥದ್ದನ್ನ ತಪ್ಪಿಸಿದ್ದಾರೆ. ಆದರೂ ಸಹಿತ ನಾವು ನಿರೀಕ್ಷೆ ಇಟ್ಟುಕೊಂಡಿದ್ದೀವಿ, ಕಾಂಗ್ರೆಸ್ ಸರ್ಕಾರ ಒಳ್ಳೆಯದನ್ನೇ ಮಾಡ್ತದೆ, ಗ್ಯಾರಂಟಿ ಮಾಡ್ತಾರೆ. ಅಭಿವೃದ್ಧಿಗೆ ಬರ್ತಾರೆ ಅವರು, ಎಲ್ಲ ಉಸ್ತುವಾರಿಯಾಗಿ ಬಂದವರು ಕೂಡ ಅಭಿವೃದ್ಧಿಯ ಪರವಾಗಿರ್ತಾರಂತ ಭಾವಿಸ್ತಾರೆ.